ಶಂಕಿತ ಡೆಂಗಿ ಜ್ವರಕ್ಕೆ ಹಾವೇರಿಯಲ್ಲಿ ಮೊದಲ ಸಾವಾಗಿದೆ ಚಿಕಿತ್ಸೆ ಫಲಿಸದೆ ಹದಿನಾಲ್ಕು ವರ್ಷದ ಬಾಲಕ ಸಾವನ್ನಪ್ಪಿರುವಂಥದ್ದು ರಾಣೆಬೆನ್ನೂರಿನ ಚಳಗೇರಿ ಗ್ರಾಮದ ಬಾಲಕ ಡೆಂಗಿ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ್ದಾರೆ ಅದು ಡೆಂಗಿ ಅಂತ ಕನ್ಫರ್ಮ್ ಆಗಬೇಕು ಆದರೆ ಡೆಂಗಿಯಿಂದಲೇ ಸಾವನ್ನಪ್ಪಿರುವಂಥದ್ದು ಅಂತ ಹೇಳಲಾಗ್ತದೆ ಧನು ಅಡಿಬೆಪ್ಪ ಹೊನ್ನಕ್ಕಳವರ ಹದಿನಾಲ್ಕು ವರ್ಷದ ಬಾಲಕ ಇತ ಸಾವನ್ನಪ್ಪಿರುವಂಥದ್ದು ದಾವಣಗೆರೆ ಆಸ್ಪತ್ರೆಯಲ್ಲಿ ಬಾಲಕನ ಸಾವಾಗಿದೆ ಗ್ರಾಮದಲ್ಲಿ ಹೆಚ್ಚಾಗಿರುವಂಥದ್ದು ಡೆಂಗಿ ಜ್ವರದ ಆತಂಕ ಒಂದೊಂದೇ ಜಿಲ್ಲೆಯಲ್ಲಿ ಈಗ ಡೆಂಗಿ ಮತ್ತಷ್ಟು ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇರುವಂಥದ್ದು ಸಾವು ಕೂಡ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ ನಿನ್ನೆನೂ ಕೂಡ ಅಷ್ಟೇ ಹಾವೇರಿ ಪಕ್ಕದ ಜಿಲ್ಲೆ ಗದಗದಲ್ಲಿ ಮೊದಲ ಸಾವಾಗಿತ್ತು ಶಂಕಿತ ಡೆಂಗಿಯಿಂದಾಗಿ ಈಗ ಹಾವೇರಿಯಲ್ಲಿ ಮೊದಲ ಸಾವಾಗಿರುವಂಥದ್ದು ಈ ರೀತಿಯಾಗಿ ಒಂದೊಂದೇ ಜಿಲ್ಲೆಯಲ್ಲಿ ಡೆಂಗಿಯಿಂದಾಗಿ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ದಿನನಿತ್ಯನೂ ಕೂಡ ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಡೆಂಗಿ ಪ್ರಕರಣಗಳು ರಾಜ್ಯದಲ್ಲಿ ವರದಿ ಆಗ್ತಾ ಇದೆ ರಾಜ್ಯದಲ್ಲಿ ಏಳು ಸಾವಿರಕ್ಕೂ ಅಧಿಕ ಡೆಂಗಿ ಕೇಸ್ ವರದಿಯಾಗಿರುವಂತದ್ದು ಸಿಎಂ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಭೆಯನ್ನು ಮಾಡಲಾಗ್ತಾ ಇದೆ ರಾಜ್ಯದ ಎಲ್ಲ ಮತ್ತು ಎಲ್ಲ ಡಿ ಸಿ ಹಾಗೂ ಸಿಇಒಗಳ ಜೊತೆ ಸಭೆಯನ್ನ ಮಾಡಲಾಗ್ತಾ ಇದೆ ಡಿ ಸಿ ಎಂ ಹಾಗೂ ಆರೋಗ್ಯ ಸಚಿವರು ಭಾಗಿಯಾಗಿದ್ದಾರೆ ಸಾಂಕ್ರಾಮಿಕ ರೋಗಗಳ ತಡೆ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಮುಂಜಾಗ್ರತಾ ಕ್ರಮಗಳ ಕುರಿತು ಸಮಾಲೋಚನೆಯನ್ನ ಮಾಡಲಾಗುತ್ತೆ ರೋಗ ನಿಯಂತ್ರಣವಷ್ಟೇ ಅಲ್ಲ ಬರ ನಿರ್ವಹಣೆ ನೆರೆ ರಾಜ್ಯ ಕೇಂದ್ರಗಳ ಅನುಷ್ಠಾನದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಬಿಕಾಸ್ ಡಿ ಸಿಗಳಿರ್ತಾರಲ್ಲ ಇರ್ತಾರಲ್ಲ ಈ ಸಂದರ್ಭದಲ್ಲಿ ಡೆಂಗಿಯನ್ನು ನಿಯಂತ್ರಣವನ್ನು ಯಾವ ರೀತಿಯಾಗಿ ಮಾಡಲಾಗ್ತಾ ಯಾರು ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಡೆಂಗಿ ಹರಡ್ತಾ ಇರುವಂಥ ಕಾರಣಕ್ಕೋಸ್ಕರ ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗುತ್ತೆ ಅದರ ಜೊತೆಗೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ನೆರೆಯ ಕಾರಣಕ್ಕೋಸ್ಕರ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡ್ರೆ ಸಿಎಂ ನೇತೃತ್ವದಲ್ಲಿ ಎಲ್ಲಾ ಡಿ ಸಿ ಮತ್ತು ಸಿಇಒಗಳ ಸಭೆ ನಡೀತಾ ಇರುವಂತದ್ದು ಈ ಸಭೆಯ ಹೈಲೈಟ್ಸ್ ಅಂತ ನೋಡೋದಾದ್ರೆ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆ ಬಳಿಕ ಆಡಳಿತ ವರ್ಗಕ್ಕೆ ಚುರುಕು ಮುಟ್ಟಿಸಲು ಮುಂದಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿರಿಯ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಸರಣಿ ಸಭೆಯನ್ನು ನಡೆಸ್ತಾ ಇದ್ದಾರೆ ಮೊನ್ನೆಯಷ್ಟು ಐ ಪಿ ಎಸ್ ಅಧಿಕಾರಿಗಳ ಸಭೆ ನಡೆಸುವಂಥ ಬೆನ್ನಲ್ಲೇ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಗಳ ಹಿರಿಯ ಐ ಎ ಎಸ್ ಅಧಿಕಾರಿಗಳ ಸಭೆಯನ್ನು ನಡೆಸ್ತಾ ಇದ್ದಾರೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಸಭೆ ಆರಂಭವಾಗಿರ್ತಕ್ಕಂಥದ್ದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ರಾ ಹಲವು ಸಚಿವ ಸಂಪುಟದ ಹಿರಿಯ ಸಚಿವರುಗಳು ಕೂಡ ಉಪಸ್ಥಿತರಿರ್ತಕ್ಕಂಥದ್ದು ಇದರಲ್ಲಿ ಭಾಳ ಮುಖ್ಯವಾಗಿ ಏನು ಕುಡಿಯುವ ನೀರಿನ ಪೂರೈಕೆ ಮತ್ತೊಂದು ಕಡೆಯಾಗಿ ನೆರೆ ಅವಳಿ ನೆರೆ ಅವಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳ ಅಂದರೆ ನೆರೆ ಹಾವಳಿ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಾ ಅನ್ನುವಂಥದ್ದು ಮತ್ತೊಂದು ಕಡೆ ಏನು ಇತ್ತೀಚೆಗೆ ರಾಜ್ಯದಲ್ಲಿ ಮಹಾಮಾರಿ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಮುಂಜಾಗ್ರತೆಗಳನ್ನು ಕೈ ಕೈಗೊಂಡಿದ್ದೀರಾ ಸ್ವಚ್ಛತೆಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಡೆಂಗ್ಯೂಗೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕಕ್ಕೂ ಹೆಚ್ಚು ಮಂದಿ ಏನು ಮೃತಪಟ್ಟಿದ್ದಾರೆ ಎನ್ನುವಂಥ ಒಂದು ವರದಿ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಅಂದ್ರೆ ರಾಜ್ಯಾದ್ಯಂತ ಇದೊಂದು ರೀತಿ ಮಹಾಮಾರಿಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ಝೀಕಾ ವೈರಸ್ ಕೂಡ ಅವಳಿ ಹೆಚ್ಚಾಗಿರ್ತಕ್ಕಂಥ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಗ್ಯಾರಂಟಿಗಳ ಅನುಷ್ಠಾನ ರಾಜ್ಯ ಮತ್ತೆ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ಗ್ಯಾರಂಟಿಗಳನ್ನು ಏನು ಜಾರಿಗೆ ತಂದಿದ್ವಿ ಗ್ಯಾರಂಟಿಗಳ ಏನು ಅನುಷ್ಠಾನದಲ್ಲಿ ಎಲ್ಲೆಲ್ಲಿ ವಿಳಂಬ ಆಗ್ತಾ ಇದೆ ಮತ್ತೊಂದು ಕಡೆಯಾಗಿ ಏನು ಕೆಲವೊಂದು ದೂರುಗಳು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಕೆಲವರು ಅನರ್ಹರು ಏನು ಗ್ಯಾರಂಟಿ ಯೋಜನೆಗಳಿಗೆ ಒಪ್ಪ ಒಳಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಅನರ್ಹನ ಯಾವ ರೀತಿಯಾಗಿ ಕೈ ಬಿಡಬೇಕು ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಈ ಒಂದು ಸಭೆಯಲ್ಲಿ ಭಾಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ತುಂಬ ಅತಿ ಮುಖ್ಯವಾಗಿ ಇವತ್ತು ಸಭೆಯ ಆರಂಭದಲ್ಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ಭಾಳ ಮುಖ್ಯವಾದಂಥ ವಿಚಾರ ಅಂದರೆ ಏನು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಸಲಹೆ ಸೂಚನೆಗಳೇನು ಅನ್ನುವಂಥ ನಿಟ್ಟಲ್ಲಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಓಕೆ ಮತ್ತೊಂದು ಕಡೆ ಸಾಕಷ್ಟು ಜನ ಸಚಿವರುಗಳು ಭಾಗಿಯಾಗಿರುವಂತ ಕೂಡ ನೋಡ್ತಾ ಇದ್ವಿ ಕರಾವಳಿ ಮತ್ತೆ ಮಲೆನಾಡಿನ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಹಾಗೆ ರಾಜ್ಯದಾದ್ಯಂತ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇರುವಂತದ್ದು ಮುಖ್ಯಮಂತ್ರಿಗಳು ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆ ಇದೆಯಾ ಇದರ ಜೊತೆಗೆ ಯಾವ್ಯಾವ ಜಿಲ್ಲೆಯಲ್ಲಿ ತುಂಬಾ ಕಠಿಣ ಪರಿಸ್ಥಿತಿ ಇದೆ ಅಂತ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಜರಿರಬೇಕು ಹೋಗಬೇಕು ಪರಿಶೀಲನೆ ಮಾಡಬೇಕು ಅಂತ ಏನಾದರೂ ಅಟ್ಲೀಸ್ಟ್ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಾರಾ ಇಲ್ಲಿ ಹಂಡ್ರೆ ಪರ್ಸೆಂಟ್ ಪೃಥ್ವಿರಾಜ್ ಈಗಾಗಲೇ ನಮ್ಮ ನ್ಯೂಸ್ ಏಟಿನ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನೆರೆಯಾವಳಿ ಅಂದರೆ ಕರಾವಳಿ ಭಾಗದಲ್ಲಿ ಮತ್ತೆ ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ ಮತ್ತೊಂದು ಕಡೆಗೆ ರಸ್ತೆಗಳು ಕುಸಿತ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೌಖಿಕ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದು ಹೊರತುಪಡಿಸಿದ್ರೆ ಇವತ್ತು ಕೂಡ ಈ ಒಂದು ಅಂದರೆ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಏನು ಖುದ್ದು ಆಯಾ ಇಲಾಖೆಗಳ ಸಂಬಂಧ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂಥ ಸಚಿವರು ಕೂಡ ಉಪಸ್ಥಿತರಿರ್ತಕ್ಕಂಥದ್ದು ಮತ್ತು ಕಡೆಗೆ ಬಹುತೇಕ ಆ ಒಂದು ಕರಾವಳಿ ಮತ್ತೆ ಮಲ್ನಾಡ ಭಾಗದಕ್ಕೆ ಸೇರಿದಂಥ ಜನಪ್ರತಿನಿಧಿಗಳು ಕೂಡ ಉಪಸ್ಥಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಅಂದರೆ ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ ನೆರಾವಳಿ ಎಲ್ಲೆಲ್ಲಿ ಹೆಚ್ಚಾಗಿದೆ ಮತ್ತೊಂದು ಕಡೆಗೆ ನೆರೆಯಾವಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆಯಾ ಮಂತ್ರಿಗಳನ್ನು ಮುಂದಿಟ್ಕೊಂಡೇ ಇವತ್ತು ಸಭೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಸ್ಪೆಷಲಿ ಕರಾವಳಿ ಮತ್ತು ಮಲೆನಾಡು ಮತ್ತೊಂದು ಕಡೆಯಾಗಿ ಮೈಸೂರು ಭಾಗ ಎಲ್ಲೆಲ್ಲಿ ಅತಿ ಹೆಚ್ಚು ಧಾರಾಕಾರವ ಮಳೆ ಆಗ್ತಾ ಇದೆ ಮತ್ತೊಂದು ಕಡೆಯಾಗಿ ನದಿ ಪಾತ್ರದ ಜನಗಳಲ್ಲಿ ನದಿ ಪಾತ್ರಗಳಲ್ಲಿ ಯಾವೆಲ್ಲ ಏನು ಅನಾಹುತಗಳಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ಮತ್ತೊಂದು ಕಡೆಯಾಗಿ ಆ ಒಂದು ಸಂತ್ರಸ್ತರಿಗೆ ಅಂದರೆ ನೆರೆ ಸಂತ್ರಸ್ತರಿಗೆ ಗಂಜಿ ಕೇಂದ್ರಗಳನ್ನು ತೆರೆಯುವಂಥದ್ದು ಮತ್ತೊಂದು ಕಡೆಗೆ ಬರ ಪರಿಹಾರ ಮತ್ತೊಂದು ಕಡೆಗೆ ಆ ಒಂದು ಏನು ನೆರೆಯಿಂದ ನಷ್ಟಕ್ಕೊಳಗಾಗುವಂಥ ಬೆಳೆ ಪರಿಹಾರ ಈ ರೀತಿಯಾಗಿ ಅವರಿಗೆ ಮ ಅತಿ ಹೆಚ್ಚಾಗಿ ಒಂದು ಮಳೆಗಾಲದ ಸಂದರ್ಭದಲ್ಲಿ ಏನು ಮಳೆ ಮನೆ ಅಂದರೆ ಮನೆಗಳಿಗೆ ಹಾನಿ ಹಾನಿಯಾಗುವಂಥದ್ದು ಮತ್ತೊಂದು ಕಡೆಗೆ ಸೂರು ಅವರಿಗೆ ತಾತ್ಕಾಲಿಕವಾಗಿ ಎಲ್ಲಿ ಸೂರ್ಯನ ವ್ಯವಸ್ಥೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಈ ರೀತಿಯಾದಂಥ ಒಂದು ಪ್ರಮುಖ ವಿಚಾರಗಳನ್ನು ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣ ನಿರ್ವಹಣಾಧಿಕಾರಿಗಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ಧನ್ಯವಾದ ತಿಮ್ಮೇಗೌಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ